ಇವತ್ತಿನ ಒಂದು ಅಂತಾರಾಷ್ಟ್ರೀಯ ನ್ಯಾಯ ದಿನ. ಸೊ ಅದೇ ಹೆಸರೇ ಹೇಳುತ್ತೆ, ಇವತ್ತು ಅಂತಾರಾಷ್ಟ್ರೀಯ ಅಂದ್ರೆ ಇಡೀ ನಮ್ಮ ಜಗತ್ತಿನ ತುಂಬ ಒಂದು ನ್ಯಾಯ ದಿನವನ್ನಾಗಿ ಇವತ್ತು ಆಚರಣೆ ಮಾಡಿದ್ದೀವಿ. ಅಂಥ ಒಂದು ದಿನದ ನಿಮಿತ್ತ ಇಂಥ ಒಂದು ರಕ್ತದಾನ ಶಿಬಿರವನ್ನು ಏರ್ಪಡಿಸಿ ಇವತ್ತು ತಮಗೆಲ್ಲರಿಗೂ ಒಂದು ರಕ್ತದಾನದ ಅರಿವು ಮೂಡಿಸಲಿಕ್ಕೆ ಒಂದು ಅವಕಾಶ ಕೊಟ್ಟಂತಹ ನಮ್ಮ ಜಿಲ್ಲಾ ಕಾರಾಗೃಹದ ಲೋಕೇಶ್ ಸರ್ ಅವರೇ ಹಾಗೂ ಹೊಸೂರು ಸರ್ ಅವರೇ ಹಾಗೂ 79 ಬಾರಿ ರಕ್ತದಾನ ಮಾಡಿ ಇವತ್ತಿನ ಒಂದು ಯುವಕರಿಗೆ ಮಾದರಿಯಾಗಿರ್ತಕ್ಕಂಥ ಅನಿಲ್ ವಾರಂಗಲ್ ಸರ್ ಅವರೇ ಹಾಗೂ ಲೈಫ್ ಲೈನ್ ಟೀಮ್ ಅವರ ಉಪಾಧ್ಯಕ್ಷರಿದ್ದಾರೆ, ಅವರೆಲ್ಲ ಟೀಮ್ಗೂ ಸಹಿತ ನಮ್ಮ ಜಿಲ್ಲಾ ಆಸ್ಪತ್ರೆಯಿಂದ ಒಂದು ವಂದನೆಗಳನ್ನು ಅರ್ಪಿಸುತ್ತಾ ಜೊತೆಗೆ ಇವತ್ತು ಯಾವತ್ತೂ ನಮಗೆ ಏನೇ ಇದ್ದಿರಲಿ ಎಲ್ಲಮ್ಮ ಅರವಿ ಮೇಡಮ್ ಅವರು ಸಹಿತ ಇಲ್ಲಿ ಸಾಥ್ ಕೊಡ್ತಾರೆ. ಜೊತೆಗೆ ಅನ್ನೋದು 1 ಸೆಕೆಂಡ್ ಇಲ್ಲ 2 ಸೆಕೆಂಡ್ಗೆ ಫಿಸಿಕಲ್ ಆ್ಯಕ್ಟಿವಿಟಿ ಸ್ಟಾರ್ಟ್ ಆಗಿ ಹೋಗ್ತದೆ. ಅಂಥ ಒಂದು ನಿಮ್ಗೆ ಆವೇಶದಲ್ಲಿ ಒಂದು ಏನೋ ಒಂದು ಆ ಮೂಮೆಂಟಲ್ಲಿ 1 ಸೆಕೆಂಡ್ ಅಥವಾ 1 ಮಿನಿಟ್ ಆಯುಷ್ ಆವೇಶದಲ್ಲಿ ಒಂದು ಫಿಸಿಕಲ್ ಆ್ಯಕ್ಟಿವಿಟಿ ಆಗಿದೆ. ಇವತ್ತು ಆಗಿದ್ದು ಅಂತೇಳಿ ಅದನ್ನು ಮನಸ್ಸಿನ ಇಟ್ಕೊಳ್ಳೋಂಗಿಲ್ಲ. ಇವತ್ತು ನೀವು ಬಂದಿಗಳಲ್ಲ, ಸೊ ಇಲ್ಲಿ ಸಹಿತ ನೀವು ಫ್ಯಾಮಿಲಿ ಮೆಂಬರ್ಸ ಯಾಕೆ ಈ ರಕ್ತದಾನ ನಿಮ್ಮ ಮುಂದೆ ಮಾಡಾಕತ್ತೀವಪ್ಪ ಅಂದ್ರೆ ರಕ್ತದಾನ ಏನು ಯಾಕೆ ಮಾಡ್ತೀವಿ ಅನ್ನೋದು ಭಾಳ ಮಂದಿಗೆ ಗೊತ್ತಿಲ್ಲ. ಸೊ ಈಗೇನೋ ನಿಮಗ ತಪ್ಪು ಗೊತ್ತಿಲ್ಲೇನೋ ತಪ್ಪಾಗಿ ಹೋಗಿದೆ. ಇಂಥ ಒಂದು ತಪ್ಪು ನಿಮ್ಮ ಊರಿಗೆ ಹೋಗಿ ಮತ್ತೆ ಆಗಬಾರ್ದು. ನೀವು ಸುಧಾರಣೆ ಆಗಬೇಕು. ಜೈಲು ಅಂದರೆ ತಪ್ಪು ತಿಳ್ಕೊಳ್ಳೋ ಭಾಳ ಮಂದಿ ಜೈಲು ಅನ್ನೋಕ್ಕೆ ಭಯ ಬೀಳ್ತಾರೆ. ನಾವು ಜೈಲು ಅಂದ್ರೆ ಮೊದಲು ಒಳಗೆ ಬರೋಕ್ಕೆ ಹೆದರಿಕೆ ಆಗ್ತಿತ್ತು. ಸ್ಟಾರ್ಟಿಂಗ್ ಫಸ್ಟ್ ಟೈಮ್ ಕಂಡವನೇ ಸಂಖ್ಯೆ ಬಂದು ಅದನ್ನು ನಡೀಗೆ ನೋಡ್ಕೊತಾರ ಬಂದಿದ್ದೆ ಹೆಂಗಿರ್ಬಿಟ್ಟ ಏನಂತೆ. ಸೊ ದಯವಿಟ್ಟು ಜೈಲು ಅನ್ನೋದು ಪನಿಷ್ಮೆಂಟ್ ಅಲ್ಲ, ನಮ್ಮ ತಪ್ಪುಗಳನ್ನು ತಿದ್ದಿ ನಮ್ಮನ್ನ ಒಳ್ಳೆ ಮನಸ್ಸಿನಾಗಿ ಮಾಡಲಿಕ್ಕೆ ಒಂದು ಒಳ್ಳೆ ಶಾಲೆ ಇದೆ. ಅಂಥ ಒಂದು ಶಾಲೆಯಲ್ಲಿ ನಾವು ನೀವೆಲ್ಲ ಕೂತಿದ್ದೀವಿ. ಸೊ ಅಂಥ ಒಂದು ಶಾಲೆಯೊಳಗೆ ನಾವು ಏನೂ ಕಲಿತು ಹೋಗ್ಲಿಲ್ಲಪ್ಪ ಅಂತಂದ್ರೆ ವೇಸ್ಟ್. ಸೊ ಮತ್ತೆ ನಾವು ಅದೇ ತಪ್ಪು ಮಾಡ್ತೀವಿ ಅಂತಂದ್ರೆ ಸುಮ್ಮನೆ ಹುಟ್ಟಿದ್ದು ಎದಕ್ಕೆ ಇರಬೇಕು, ಸುಮ್ಮನೆ ಸಾಯದ ಮೊದಲು ಬೇಸಿ ಅಂತೇಳಿ. ಸೊ ಅದಕ್ಕೆ ನಿಮ್ಮಿಂದ ಯಾಕೆ ಕೊಡಬೇಕು, ರಕ್ತದಾನ ಬಹಳಷ್ಟು ಇಂಪಾರ್ಟೆಂಟ್. ರಕ್ತದಾನ ಅದ್ರ ಜೊತೆಗೆ ಆರೋಗ್ಯ ಶಿಬಿರ, ತಾವೆಲ್ಲರೂ ತಮ್ಮ ತಮ್ಮ ಊರಲ್ಲಿ